ಕಳೆದ 10 ದಿನದ ಹಿಂದೆ ನಾನು ಇದೇ ಒಂದು ಗೆಸ್ಟ್ ಹೌಸ್ ಹಾಲ್ ನಲ್ಲಿ ಪತ್ರಿಕಾ ಗೋಷ್ಠಿಯನ್ನ ಮಾಡಿ ಈ ಒಂದು ಜುಬಿಲಿಯಂಟ್ ಕಾರ್ಖಾನೆಯಿಂದ ಕೊರೋನಾ ವೈರಸ್ ಯಾವ ರೀತಿ ಹರಡಿದೆ ಇದರ ಬಗ್ಗೆ ಹರ್ಷಗುಪ್ತ ವರದಿಯನ್ನ ಬಹಿರಂಗಗೊಳಿಸಬೇಕು ಸತ್ಯ ಸತ್ಯತೆಯನ್ನ ಜನರಿಗೆ ತಿಳಿಸಬೇಕು ಅಂತ ಹೇಳಿ ಅವತ್ತು ನಾವು ಒತ್ತಾಯ ಮಾಡಿದ್ವಿ ಆದರೆ ಸರ್ಕಾರ ಇವತ್ತು ಮಾನ್ಯ ಜಗದೀಶ್ ಶೆಟ್ಟರ್ ಏನು ಕೈಗಾರಿಕಾ ಸಚಿವರು ಇದ್ದಾರೆ ಆ ಸಚಿವರ ಕಚೇರಿಯಲ್ಲಿ ನಡೆದಂತ ಸಭೆಯಲ್ಲಿ ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಮಾನ್ಯ ಸೋಮಶೇಖರ್ ಅವರು ಅಲ್ಲಿಯ ಸ್ಥಳೀಯ ಶಾಸಕರಾದಂತ ಮಾನ್ಯ ಹರ್ಷವರ್ಧನ್ ರವರು ಮುಖ್ಯಮಂತ್ರಿಗಳನ್ನ ದೂರವಾಣಿ ಮುಖಾಂತರನು ಕೂಡ ಆ ಸಂದರ್ಭದಲ್ಲಿ ಮಾತನಾಡಿ ಕೊನೆಗೆ ಆ ಕಾರ್ಖಾನೆಯಿಂದ ಆ ಒಂದು ಭಾಗದ ಜನರಿಗೆ 50,000 ಕಿಟ್ಗಳು ಕೊಡತಕ್ಕಂತದ್ದು ಮತ್ತು 10 ಗ್ರಾಮಗಳನ್ನು ದತ್ತು ತಗೊಳ್ಳುವಂತದಕ್ಕೆ ಇವತ್ತು ಒಪ್ಪಿಗೆ ಆಗಿದೆ ಅಂತಕಂತ ಮಾತು ಮತ್ತು ಪತ್ರಿಕೆಗಳಲ್ಲೂ ಕೂಡ ಬಂದಿದೆ ಮತ್ತೆ ವಿಶೇಷವಾಗಿ ಸ್ಥಳೀಯ ಶಾಸಕರು ಅವರು ಆ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಆ ಹೇಳಿಕೆ ಮತ್ತು ಪತ್ರಿಕಾ ಯನ್ನ ನೋಡಿ ನಾನು ಇವತ್ತು ಈ ಪತ್ರಿಕಾ ಗೋಷ್ಠಿಯನ್ನು ಕರೆದಿರತಕ್ಕಂತ ಉದ್ದೇಶ ಇಡಿ ಕರ್ನಾಟಕ ರಾಜ್ಯ ಸರ್ಕಾರ ಈ ಜುಬಿಲಿಯಂಟ್ ಕಂಪನಿ ಈ ಜುಬಿಲಿಯಂಟ್ ಕಂಪನಿ ಅಮಿಷಕ್ಕೆ ಇವತ್ತು ಒಳಗಾಗಿದ್ದಾರೆ ಮರುಳಾಗಿದೆ ಅಂತಕಂತದನ್ನ ನೇರವಾಗಿ ನಾವು ಇವತ್ತು ಹೇಳಲಿಕ್ಕೆ ಬಯಸುತ್ತೇನೆ ಯಾಕೆಂದ್ರೆ ಈ ಒಂದು ಜುಬಿಲಿಯಂಟ್ ಏನೋ ಕಾರ್ಖಾನೆಯಿಂದ ಮೈಸೂರಿನಲ್ಲಿ ಶೇಕಡ 82 ಅಂದ್ರೆ ಔಟ್ ಆಫ್ 90 74 ಪಾಸಿಟಿವ್ ಕೇಸಸ್ ಈ ಒಂದು ಜುಬಿಲಿಯಂಟ್ ಫ್ಯಾಕ್ಟರಿ ಇಂದನೇ ಬಂದಿರತಕ್ಕಂತದ್ದು ಇದನ್ನ ಬಹಳಷ್ಟು ಜನರು ಮತ್ತೆ ನಮಗೆ ಏನಂದ್ರೆ ಮೇನ್ ಇಂಟೆನ್ಷನ್ ಯಾವ ರೀತಿ ಇದು ಹರಡ್ತು ಹೇಗೆ ಪ್ರಾರಂಭ ಆಯಿತು ಮತ್ತೆ ಯಾರು ಇದರ ಹಿಂದೆ ಇದೆ ಯಾಕೆ ವಿಚಾರಣೆ ಸರಿಯಾದ ರೀತಿಯಲ್ಲಿ ಸಾಗ್ತಾ ಇಲ್ಲ ಅಂತಕಂತದ್ದು ಜನರಿಗೆ ಒಂದು ಸತ್ಯಾಸತ್ಯತೆಯನ್ನ ತಿಳಿಸಬೇಕು ನಿಷ್ಪಕ್ಷಪಾತವಾದಂತ ಇಂಪಾರ್ಷಿಯಲ್ ತನಿಖೆ ಆಗಬೇಕು ಅಂತಕಂತದ್ದು ನಮ್ಮ ಒತ್ತಾಯ ಹಾಗಾಗಿ ಇವತ್ತು ಬಹಳಷ್ಟು ಜನ ಮಂತ್ರಿಗಳು ವಿಭಿನ್ನ ಹೇಳಿಕೆ ಕೊಟ್ಟಿದ್ದಾರೆ ಪ್ರಾರಂಭದಲ್ಲಿ ಮಾನ್ಯ ಸೋಮಣ್ಣ ಅವರು ಉಸ್ತುವಾರಿ ಸಚಿವರಾಗಿದ್ದಾಗ ಆ ಒಂದು ಜುಬಿಲಿಯಂಟ್ ಕಾರ್ಖಾನೆಗೂ ಕೂಡ ಭೇಟಿ ನೀಡುತ್ತಾರೆ ಭೇಟಿ ನೀಡಿದ ತದನಂತರ ಅವರು ಹೇಳಿಕೆ ಕೊಡ್ತಾರೆ ಆ ಜುಬಿಲಿಯಂಟ್ ಎಂಡಿನ ನಾನು ಸಮನ್ಸ್ ಮಾಡಿದ್ದೇನೆ ಕರೆಸ್ತೇನೆ 2 ದಿವಸದಲ್ಲೇ ಕರೆಸ್ತೇನೆ ಅವರು ಈ ಒಂದು ಕೊರೋನಾ ವೈರಸ್ ಪ್ರಾರಂಭ ಆದಾಗ ಹೊರಟವರು ಮತ್ತೆ ಬರಲಿಲ್ಲ ನಾನು ಅವರನ್ನ ಸಮನ್ ಮಾಡ್ತೇನೆ ಅಂತಕಂತ ಮಾತನ್ನ ಹೇಳಿದ್ರು ಅದರಲ್ಲ ರೆಕಾರ್ಡೆಡ್ ಇದೆ ಅವರದು ಅವರು ಹೇಳಿರತಕ್ಕಂತದ್ದು ರೆಕಾರ್ಡ್ ಇದೆ ಮತ್ತೆ ಮಾನ್ಯ ಸುರೇಶ್ ಕುಮಾರ್ ಅವರು ಪ್ರೆಸ್ ಗೆ ಬ್ರೀಫ್ ಮಾಡತಕ್ಕಂತ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಅವರು ದಿನಾಂಕ 13 ಮಾರ್ಚ್ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಕಾನೂನು ಸಚಿವರಾಗಿ ನಮಗೆ ಎಲ್ಲಾ ದಾಖಲೆತೆಗಳಿದೆ ಏನೋ ಯಾರ್ಯಾರು ಹೊರದೇಶದಿಂದ ಬಂದು ಫ್ಯಾಕ್ಟರಿಗೆ ಭೇಟಿ ನೀಡಿದ್ದಾರೆ ಅದು ಜಪಾನ್ ಇರಬಹುದು ಅಥವಾ ಸಿಂಗಾಪುರ್ ಇರಬಹುದು ಎಲ್ಲ ಜರ್ಮನಿ ಇರಬಹುದು ಎಲ್ಲ ಮಾಹಿತಿ ಇದೆ ನಮ್ಮ ಹತ್ರ ಅಂತ ಹೇಳಿ ಸುರೇಶ್ ಕುಮಾರ್ ಅವರು ಅದನ್ನು ಕೂಡ ತಾವು ನೀವೇನಾದ್ರು ಪ್ಲೇ ಮಾಡಿ ಅಂತ ಹೇಳಿದ್ರೆ ಅವರ ಹೇಳಿಕೆನ ನಾನು ಪ್ಲೇ ಮಾಡೋಕ್ಕೂ ರೆಡಿ ಇದೆ ಅವರವರು ಜಸ್ ಸೋಮಣ್ಣ ಅವರು ಏನು ಹೇಳಿದ್ದಾರೆ ಸೊ ಮತ್ತೆ ಸುರೇಶ್ ಕುಮಾರ್ ಅವರು ಏನು ಹೇಳಿದ್ದಾರೆ ಜೊತೆಗೆ ಮಾನ್ಯ ಸೋಮಶೇಖರ್ ಅವರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾದ್ಮೇಲೆ ಮತ್ತೆ ಸೋಮಣ್ಣ ಅವರು ಯಾವಾಗ ಎಂಡಿನ ಸಮನ್ ಮಾಡ್ತೀನಿ ಅಂತ ಹೇಳಿದ್ರೋ ಹೇಳಿ ಒಂದು ವಾರಕ್ಕೇನೆ ಅವರು ಉಸ್ತುವಾರಿನೂ ಕೂಡ ಬದಲಾವಣೆ ಆಗುತ್ತೆ ಹಾಗಾಗಿ ಅದಾದ ನಂತರ ಬಂದಂಥ ಸೋಮಶೇಖರ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಇದು ಯಾವ ರೀತಿ ಆಗಿದೆ ಅಂತಕ್ಕಂಥದ್ದನ್ನ ಮೂರು ಥರದಲ್ಲಿ ಇದು ಸ್ಪ್ರೆಡ್ ಆಗಿರೋದಕ್ಕೆ ಅವಕಾಶ ಇದೆ ಅಂತಕ್ಕಂಥ ಮಾತನ್ನ ಅವರು ಹೇಳಿದ್ದಾರೆ ಮತ್ತೆ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಡಾಕ್ಟರ್ ಸುಧಾಕರ್ ಅವರು ಕೂಡ ಸ್ಟೇಟ್ಮೆಂಟ್ ಮಾಡ್ತಾರೆ ಸ್ಟೇಟ್ಮೆಂಟ್ ಮಾಡಿ ಚೈನಾಗೆ ಹೋಗಿದ್ದರಿಂದ ಇಲ್ಲಿಯ ಎಂಪ್ಲಾಯಿ ಜುಬಿಲಿಯಂಟ್ ಎಂಪ್ಲಾಯಿ ಚೈನಾ ದೇಶಕ್ಕೆ ಹೋಗಿ ಬಂದಿದ್ದರಿಂದ ಇದು ವಾಪಸ್ ಬಂದ ಮೇಲೆ ಇದು ಹರಡಿದೆ ಅಂತಕ್ಕಂಥ ಮಾತನ್ನು ಜುಬಿಲಿಯಂಟ್ ಮೇಲೆ ಆರೋಪವನ್ನು ಡಾಕ್ಟರ್ ಸುಧಾಕರ್ ಅವರು ಕೂಡ ಮಾಡ್ತಾರೆ ಮತ್ತು ವಿಶೇಷವಾಗಿ ಹರ್ಷಗುಪ್ತ ಅವರ ಸ್ಟೇಟ್ಮೆಂಟು ಕೂಡ ತಾವು ಮಾಡಬೇಕು ಚೀಫ್ ಸೆಕ್ರೆಟರಿ ನಮ್ಮ ವಿಜಯ್ ಭಾಸ್ಕರ್ ಅವರು ಅವ್ರನ್ನ ನೇಮಕ ಮಾಡ್ತಾರೆ ಆ ನೇಮಕ ಮಾಡೋ ತದನಂತರ ಅವರು ಎಂಕ್ವೈರಿಗೆ ಬರ್ತಾರೆ ಎಂಕ್ವೈರಿ ನನಗೆ ಸಹಕಾರ ಸಿಗಲಿಲ್ಲ ಅಂತ ಹೇಳ್ತಾರೆ ಮತ್ತೆ ಇನ್ನೂ ಮುಂದುವರೆದು ಇದರಲ್ಲಿ ಪಾಯಿಂಟ್ ಏನಿದೆ ಪುನಃ ತನಿಖೆ ಮಾಡೋದು ಅಂತಕ್ಕಂಥ ಯಾರು ತನಿಖೆಗೆ ಅಧಿಕಾರಿನ ವಹಿಸಿದ್ರು ಸರ್ಕಾರ ಅವರನ್ನೇ ನಾನು ನನಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಸಿಗಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಹಾಗಾಗಿ ಜೊತೆಗೆ ಒಂದು ಉದಾಹರಣೆ ನೋಡಿ ಯಾವ ರೀತಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬಗೆಯ ನೀತಿ ಡಬಲ್ ಸ್ಟ್ಯಾಂಡರ್ಡ್ ಒಂದು ತಬ್ಲಿಗಿ ಜಮಾತ್
तबलीगी जमात अली कॉन्फ्रेंस अंत इद्रिंदने स्प्रेड आगिदे अंत और मेले केसन मार्च 30 डेली पोलिस केस आगतर मत मार्च 31 डेली सरकार और मेले केस आगतर आदरे इवत्तिगे सुमारु 56 57 दिवस कळेदिदे ई कोरोना वैरस 74 जन इवत्तु पॉजिटिव केसस् बंदिदे इल्ली इदुवरेगू कूड यावदे आक्षन कूड इल्ल मत्ते स्थळीय शासकरु हेळ्तारे इदु एष्टु प्रभाव इदे दिल्लियिंद प्रभाव इदे अंतकंत हेळिके तम्म पत्रिकेगळल्ले बंदिदे मत्तु नानु एनारु प्ले माडि अंतंद्रे अवरदु रेकॉर्डेड इदन्न प्ले माड्तीनि नानु बहळष्टु प्रभाव बंतु ನನಗೆ ಬಹಳಷ್ಟು ಪ್ರಭಾವ ಬಂತು ನಮ್ಮ ಮಾವನವರಿಂದ ಕೂಡ ಹೇಳಿಸ್ತರು ನನಗೆ ಈ ರೀತಿಯಾದಂತ ಹೇಳಿಕೆಯನ್ನ ಹರ್ಷವರ್ಧನ್ ರವರು ತಿಳಿಸಿದ್ದಾರೆ ಹಾಗಾಗಿ ಒಂದು ಕಡೆ ತಬ್ಲೀಗ್ ಜಮಾತ್ ಮಾಡತಕ್ಕಂತ ಸಂದರ್ಭದಲ್ಲಿ ದೆಹಲಿ ಸರ್ಕಾರ ಮತ್ತೆ ದೆಹಲಿ ಪೊಲೀಸ್ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ದೆಹಲಿ ಪೊಲೀಸ್ ನವರು ಸಂಬಂಧಪಟ್ಟಂತವರು ಅವರ ಮೇಲೆ ಕೇಸ್ ಹಾಕಿದ್ದಾರೆ ಆದರೆ ಇಲ್ಲಿ ಇದುವರೆಗೂ ಕೂಡ ಈ ಒಂದು ಜುಬಿಲಿಯಂಟ್ ಕಾರ್ಖಾನೆ ಮೇಲೆ ಯಾವುದೇ ಒಂದು ಕೇಸಸ್ ಇಲ್ಲ ಮತ್ತೆ ಅವರು ಕೊಡತಕ್ಕಂತ ಏನು ಒಂದು ಭಿಕ್ಷೆ ಅಂತರಲ್ಲ ಅಮಿಷಕ್ಕೆ ಇವತ್ತು ಇಡಿ ಸರ್ಕಾರ ಬಲಿಯಾಗಿರತಕ್ಕಂತದ್ದು ಹಾಗಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ವತಿಯಿಂದ ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇರತಕ್ಕಂತ ಇದು ಯಾಕಂದ್ರೆ ಚೈನಾ ದೇಶದ ಸಂಬಂಧ ಇಂಗ್ರೆಡಿಯಂಟ್ ಚೈನಾ ದೇಶದಿಂದ ತಗೊಂಡು ಬರ್ತಾ ಇದ್ದಾರೆ ಸೋ ಹಾಗಾಗಿ ಈ ಎಲ್ಲವನ್ನು ಕೂಡ ಸಂಪೂರ್ಣವಾದಂತ ತನಿಖೆ ಮಾಡಬೇಕು ಅಂತಂದ್ರೆ ಈ ತನಿಖೆಗೆ ಸಿಬಿಐ ಗೆನೆ ಈ ತನಿಖೆ ಕೊಟ್ರೆ ನಿಜವಾಗ್ಲೂ ಕೂಡ ನಿಜಾಂಶ ಬಯಲಾಗುತ್ತೆ ಇಲ್ಲಾಂದ್ರೆ ಸತ್ಯಾಸತ್ಯತೆಯನ್ನ ನಿಷ್ಪಕ್ಷವಾದಂತ ತನಿಖೆ ನಮಗೆ ಸಾಮಾನ್ಯ ಜನರಿಗೆ ತಿಳಿಸೋದಕ್ಕೆ ಆಗೋದಿಲ್ಲ ಆ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಇದನ್ನ ಉನ್ನತ ಮಟ್ಟದ ತನಿಖೆ ಸಿಬಿಐ ಇಂದನೇ ಯಾಕಂದ್ರೆ ಇದು ಬಹಳ ವ್ಯಾಪಕವಾಗಿ ಬೆಳೆದಿದೆ ಇದು ಮತ್ತೆ ಶಾಸಕರು ಹೇಳ್ತಾರಲ್ಲಿ ಇದಕ್ಕೆ ಇಂಗ್ರೆಡಿಯಂಟ್ ಚೈನಾದಿಂದ ಬಂದಿದೆ ಇಂಗ್ರೆಡಿಯಂಟ್ ಚೈನಾದಿಂದ ಬಂದಿದೆ ಸೋ ಇದರ ಬಗ್ಗೆ ಎಲ್ಲ ಬಹಳ ಸಂಶಯ ಇದೆ ಅನ್ನೋ ಮಾತನ್ನ ಆ ಸ್ಥಳೀಯ ಶಾಸಕರು ಹೇಳ್ತಾರೆ ಮತ್ತೆ ಮಂತ್ರಿಗಳಿಂದಲೂ ಕೂಡ ಸಾಕಷ್ಟು ಹೇಳಿಕೆ ಬಂದಿದೆ ಮನೆ ಸುಧಾಕರ್ ಅವರ ಹೇಳಿಕೆ ಇರಬಹುದು ಇನ್ನಿತರ ಹೇಳಿಕೆ ಇರಬಹುದು ವಿದೇಶದ ನೇರ ಒಂದು ಸಂಬಂಧ ಇರೋದ್ರಿಂದ ಇದು ಈ ಮಟ್ಟದ ತನಿಖೆ ಇವೊಬ್ಬ ಐಎಎಸ್ ಅಧಿಕಾರಿನೋ ಅಥವಾ ಇನ್ಯಾರೋ ಜಡ್ ತನಿಖೆಗಿಂತನೂ ಕೂಡ ಸಿಬಿಐ ತನಿಖೆ ಮಾಡಿದ್ರೆ ನಿಜವಾಗ್ಲೂ ಕೂಡ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ ಅದನ್ನ ನಾವು ಕಾಂಗ್ರೆಸ್ ಪಕ್ಷ ನಾವು ಒತ್ತಾಯ ಮಾಡಲಿಕ್ಕೆ ಇಚ್ಛೆ ಪಡ್ತೇವೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ ತಾವು ಈ ಕೊಡತಕ್ಕಂತದನ್ನ ತಾವು ತಗೊಳ್ಳಬಾರದು ತಗೊಂಡ್ರೆ ಅದು ತಾವು ಈಲ್ಡ್ ಆದಂಗ ಇಡಿ ಸರ್ಕಾರ ಆ ಮಾಲೀಕರ ಯಾರ್ ಮಾಲೀಕರು ಇದ್ದಾರೆ ಆ ಮಾಲೀಕರ ಅಮಿಷಕ್ಕೆ ತಾವು ಇಡಿ ಸರ್ಕಾರ ಬಲಿಯಾದಂಗ ಆಗುತ್ತೆ ಆ ನಿಟ್ಟಿನಲ್ಲಿ ಈ ತನಿಖೆಯ ಸ್ವರೂಪ ತಗೊಳ್ಳಬೇಕು ಅಂತಂದ್ರೆ ಇದನ್ನ ಸಿಬಿಐ ಗೆ ವಹಿಸಬೇಕು ಅಂತಕಂತ ಒತ್ತಾಯವನ್ನ ನಾವು ಇವತ್ತು ಮಾಡ್ತೇವೆ।